ಮಹಾನ್ ಟಿವಿ ಎನ್ನುವ ಹೆಸರಿನಲ್ಲಿ ಹೊಸ ವಾಹಿನಿಯೊಂದರೆ ಉದಯವಾಗ್ತಾ ಇದೆ ಎನ್ನುವ ಶುಭ ವಾರ್ತೆಯನ್ನು ಕೇಳಿದ್ವು. ಸುದ್ದಿ ಇರ್ಬೋದು, ಮನೋರಂಜನೆ ಇರ್ಬೋದು, ಇದೆಲ್ಲಕ್ಕಿಂತ ಮುಖ್ಯವಾಗಿ ಇದೆಲ್ಲದರ ಒಳಗೆ ಅಧ್ಯಾತ್ಮವನ್ನು ಬೆರೆಸಿ ಸಮಾಜಕ್ಕೆ ಕೊಡುವ ಸದುದ್ದೇಶ ಈ ಒಂದು ವಾಹಿನಿಯದ್ದು. ತುಂಬ ದೊಡ್ಡ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಸಂಗತಿ. ಇವತ್ತು ಸುದ್ದಿಯೂ ಇದೆ, ಮನೋರಂಜನೆಯೂ ಇದೆ, ಎರಡೂ ಸಾತ್ವಿಕವಾಗಿಲ್ಲ, ತಾತ್ವಿಕವಾಗಿಲ್ಲ, ಜನರ ಮನಸ್ಸನ್ನು ಮೇಲಿಗೆ ಮಾಡೋ ಥರ ಇದೆ. ಆದರೆ ಇಲ್ಲ, ಹಾಗಲ್ಲ. ಒಂದು ಅಧ್ಯಾತ್ಮವನ್ನು ತಳೆಯದಾಗಿ ಇಟ್ಕೊಂಡು ಅಧ್ಯಾತ್ಮದ ಗಂಗೆ ಹರಿತಾ ಇರುವ ಹಾಗೆ, ಈಗ ನಮ್ಮ ದೇಶದಲ್ಲಿ ಗಂಗೆ ಹರಿಯುತ್ತೆ, ಹಾಗೆ ದೇಶ ಪವಿತ್ರ, ಹಾಗೆ ಅಧ್ಯಾತ್ಮದ ಗಂಗೆ ಹರಿತಕ್ಕಂಥ ಈ ಚಾನಲ್, ಈ ಒಂದು ವಾಹಿನಿ ಅತ್ಯಂತ ಪವಿತ್ರ ಅಂತ ಅನ್ಸ್ಕೊಳ್ಳುತ್ತೆ ಅಂತ ಅಂಥದ್ದೊಂದು ಚಾನಲ್ ಪ್ರಾರಂಭ ಆಗ್ತಾ ಇರುವಂಥದ್ದು ತುಂಬ ತುಂಬ ಸಂತೋಷದ ಸಂಗತಿ. ನಮ್ಮ ಶುಭ ಹಾರೈಕೆಗಳು ಈ ಒಂದು ವಾಹಿನಿ ಜೊತೆಗೆ ಇದೆ, ಮತ್ತು ಮಠದೆಲ್ಲ ಬಳಗ, ನಮ್ಮ ಮಠದೆಲ್ಲ ಶಿಷ್ಯರು ಭಕ್ತರ ಶುಭ ಹಾರೈಕೆಗಳು ಈ ಒಂದು ವಾಹಿನಿ ಜೊತೆಗಿದೆ. ಈ ವಾಹಿನಿ ಗುರಿ ಮುಟ್ಟಲಿ, ಈ ವಾಹಿನಿ ಸುದ್ದಿಯನ್ನು ಪಸರಿಸಲಿ, ಈ ವಾಹಿನಿ ಮನೋರಂಜನೆಯನ್ನು ಉಂಟು ಮಾಡಲಿ, ಜೊತೆಯಲ್ಲಿ ಈ ವಾಹಿನಿ ಅಧ್ಯಾತ್ಮ ಜಾಗೃತಿಯನ್ನು ಸರ್ವ ಸಮಾಜದಲ್ಲಿ ಉಂಟು ಮಾಡಲಿ ಎನ್ನುವ ಶುಭಾಶೀರ್ವಾದ, ಶುಭಾಶಂಸೆ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಕ್ಕೆ ಸಲ್ಲುವಂತಹ ಶ್ರೀ ರಾಮಚಂದ್ರಾಪುರ ಮಠದ್ದು.